ಮೈನೇಚರಿಂದ ವೀಕ್ಷಕರೇ ನಮಸ್ಕಾರ. ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಧಾರವಾಡ ಕೃಷಿ ಮೇಳ 2022-23 ಒಂದು ಕೃಷಿ ಮೇಳಕ್ಕೆ ಬಂದಿದ್ವಿ. ತುಂಬ ಖುಷಿಯಾಯಿತು. ನೋಡಿದ್ವಿ, ಎಂಜಾಯ್ಮೆಂಟ್ ಮಾಡಿದ್ವಿ. ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡಿದೆ. ಓಕೆ, ಎಲ್ಲ ಖುಷಿಯಾಯಿತು. ಸಾವಿರಾರು ಸ್ಟಾಲ್ಗಳಿದ್ದ. ಓಕೆ, ನನಗೆ ಒಂದು ಬೇಸರ ಸಂಗತಿ ಅಂದರೆ ಅದೇ ಥರ ಹೆಂಗೆ ಸಾವಿರಾರು ಸ್ಟಾಲ್ಗಳಿದ್ದಾವೆ, ಪ್ರತಿಯೊಬ್ರಿಗೂ ಒಂದು ವಿಶೇಷತೆ. ರೈತರುಗಳಿಗೆ ಯಾವುದು ಸ್ಕೀಮ್ ಇದೆ, ಪ್ರತಿಯೊಬ್ಬರಿಗೆ ಸ್ಕೀಮ್ಗಳು ತುಂಬ ಬರುತ್ತೆ ನಿಮಗೆ. ಪ್ರತಿಯೊಂದು ಕೋಳಿ ಸಾಕಣೆಯಿಂದ ಇರ್ಬೋದು, ಕೊಡಕೆ ಶೆಡ್ ಇರ್ಬೋದು, ಡೈರಿ ಫಾರ್ಮಿಗೆ ಇರ್ಬೋದು, ಒಂದು ಕುರಿಗೆ ಸಾಲ ಕೊಡೋದಿರ್ಬೋದು, ಆಮೇಲೆ ಪ್ಲಸ್ MSME ಲೋನ್ಗಳಿರ್ಬೋದು, ಒಂದು ಗಂಗಾ ಕಲ್ಯಾಣ ಇರ್ಬೋದು, ಆಮೇಲೆ ಸೋಲಾರ್ ಇರ್ಬೋದು ನಿಮಗೆ, ಆಮೇಲೆ ಇನ್ಸೂರೆನ್ಸ್ಗಳು ಯಾವ ಥರ ತಗೊಳ್ಳೋದು, ಯಾವ ಥರ ಅಪ್ಲಿಕೇಶನ್ ಹಾಕೋದು, ಇಲ್ಲದೇ ಇದ್ದವರಿಗೆ ಒಂದು ಹಾಕ್ಸಿ ಯೂರಿಯಾ ಕೊಡೋದು ಅಂತ ಆ ಥರ ಒಂದು 100 ಸ್ಟಾಲ್ಗಳು. ಪ್ರತಿಯೊಬ್ಬರಿಗಳಿಗೆ ಒಂದು ಹೋಬಳಿಲೂ ಇರುತ್ತೆ, ಒಂದು ಹೋಬಳಿಲಿ ಕೃಷಿ ಅಧಿಕಾರಿಗಳಿರ್ತಾರೆ, ಆಮೇಲೆ ಬೀಜಗಳು ಹಾಕೋಕ್ಕೆ ಸಬ್ಸಿಡಿಗಳು ಕೊಡೋದಿರ್ಬೋದು, ಆಮೇಲೆ ಮಾರ್ಕೆಟಿಂಗ್ ಬಗ್ಗೆ 100 ಆ ಥರ ಯೋಜನೆಗಳಿಗೆ ಒಂದು ಸ್ಟಾಲ್ ಹಾಕ್ಬಿಟ್ಟು ಒಂದು ಎಜುಕೇಟೆಡ್ ಮಾಡಿ ನಿಮಗೆ ಯಾರ್ಯಾರಿಗೆ ಸಬ್ಸಿಡಿಗಳಿಲ್ಲ ಅದ್ರ ಬಗ್ಗೆ ಒಂದು ಲೋನ್ ಕೊಡಿಸೋದಿರ್ಬೋದು ನಿಮಗೆ. ಸಬ್ಸಿಡಿಗಳಿಲ್ಲದೆ ಇಲ್ಲೇ ಹಾಕಿರ್ಬೋದು. ಮತ್ತು ತುಂಬ ಜನ ಮೋದಿ ಯೋಜನೆಗಳು 2000 ರೂಪಾಯಿ ಕೊಡೋದು ಆ ಥರ ಎಲ್ಲ ಇರುತ್ತೆ. ಆ ಥರ ಯೋಜನೆಗಳಿಗೆ ಯಾರು ಎಲಿಜಿಬಲ್ ಇಲ್ಲ ಅಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಒಂದು ಸಾವಿರಾರು ಜನಗಳಿಗೆ ಒಂದು ಹೆಲ್ಪ್ ಆಗೋಂಗೆ ಒಂದು ಮಾಡಿದರೆ ಒಂದು ಅದ್ಭುತ ಆಗಿರುತ್ತೆ. MSME ಲೋನ್, ಒಬ್ಬರು ಡೈರಿ ಫಾರ್ಮಿಂಗ್ ಮಾಡಬೇಕು ಅಂತಿರ್ತಾರೆ, ಅಂಥವ್ರಿಗೂ ಒಂದು ಲೋನ್ ಮಾಡಿಸ್ಕೊಡೋದು, ಅಲ್ಲೇ ಸ್ಪಾಟಲ್ಲಿ ಒಂದು ಲೋನ್ ಮಾಡಿಸ್ಕೊಟ್ರೆ ಬಂದಿದ್ದು ರೈತರದೇ ದ್ವಿಗುಣ ಆಗೋಕ್ಕೆ ಒಂದು ಅರ್ಥ ಇರುತ್ತೆ. ನೀವು ಆ ಥರಗಳನ್ನ ಒಂದು ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ಮಾಡಿ. ನಾನು ನೋಡ್ತಾ ಇದ್ದೆ, ಒಂದು ಯಂತ್ರೋಪಕರಣ ವಿಭಾಗ ಅಂತ ಮಾಡ್ತೀರಾ, ರಾಸಾಯನಿಕ ಗೊಬ್ಬರಗಳ ವಿಭಾಗ ಅಂತ ಮಾಡ್ತೀರಾ, ಆಮೇಲೆ ಫರ್ಟಿಲೈಸರ್ ವಿಭಾಗ, ಪೆಸ್ಟಿಸೈಡ್ ವಿಭಾಗ, ಆಮೇಲೆ ಊಟದ ವಿಭಾಗ, ದೋಸೆದು, ಇಡ್ಲಿ ವಿಭಾಗ ಅಂತ ಮಾಡ್ತೀರಾ. ಆದರೆ ಇದಕ್ಕೂ ಮಾಡಲಿ, ಜನಗಳಿಗೆ ಸಿಗಂಗೆ ಮಾಡಿ, ಎಲ್ಲದೂ ಇರಲಿ, ಆದರೆ ನಿಮಗೆ ರೈತರದೇ ದ್ವಿಗುಣ ಆಗಬೇಕು ಅಂದರೆ ಈ ಥರ ಸ್ಕೀಮ್ಗಳು ನಿಮಗೆ. ಯಾವುದು ಮೌಲ್ಯ ಆಧಾರಿತ ವಸ್ತುಗಳು ಮಾಡಬೇಕು ಅಂತೀರಾ, ಮೌಲ್ಯ ಆಧಾರಿತ ವಸ್ತುಗಳಲ್ಲಿ ನೀವು ಯಾವ ಮೌಲ್ಯ ಆಧಾರಿತ ವಸ್ತುಗಳು ಮಾಡಬೇಕು ಅದಕ್ಕೆ ಲೋನ್ಗಳು ಬೇಕಾಗುತ್ತೆ. ಲೋನ್ಗಳು ಮಾಡಿದ್ರೆ ಇದು ಸ್ಕೀಮ್ಗಳಿರುತ್ತೆ MSME ಸ್ಕೀಮಲ್ಲಿ, ಹೆಂಗೆಂಗೆ ಮಾಡೋದು ಅಂತೇಳಿ ಆ ಬ್ಯಾಂಕ್ ಮ್ಯಾನೇಜರ್ ಎಲ್ಲ ಕಳಿಸಿ ಒಂದು ಲೋನುಗಳನ್ನ ಮಾಡಿಸಿ ಇಮಿಡಿಯೇಟಾಗಿ ಕೊಟ್ಟರೆ ರೈತರದೇ ದ್ವಿಗುಣ ಆಗುತ್ತೆ. ಆ ಥರ ತುಂಬ ಜನಗಳು ಯಾರು ಮಾಡೋಕ್ಕೆ ಹೋಗಲ್ಲ. ಏನಕ್ಕೆ ಅಂದರೆ ನೀವು ಈ ಥರ ಒಂದು ಕೃಷಿ ಮಾಡೋದನ್ನ ಒಂದು ಪ್ರತಿಯೊಬ್ಬರು ರೈತರುಗಳು ಖುಷಿಯಿಂದ ಮಾಡ್ತಿರ್ತಾರೆ. ಅವರು ಈ ಥರ ಬಂದಾಗ ಒಂದು ಖುಷಿಯಿಂದ ಹೋಗಬೇಕು. ಅಥವಾ ಅದ್ಬಿಟ್ಬಿಟ್ಟು ನಾವು ಬ್ಯಾಂಕಿದ್ಗಳು ಎಲ್ಲನೂ ಬಂದು ಈ ಕಡೆ ರೇಟು ಕೊಡಿಸಲ್ಲ, ಮತ್ತು ಇಲ್ಲಿ ಬಂದರೆ ಬರೀ ಪರ್ಚೇಸು ಪರ್ಚೇಸು ಪರ್ಚೇಸು. ನಾನೊಂದು ಪ್ರದಕ್ಷಿಣೆ ನೋಡಿದೆ, ಒಂದು ಹಳ್ಳಿಲಿ ಕುರಿ ಕಾಯೋದು, ಆಮೇಲೆ ಹಸೋದು, ಸ್ಟಡ್ ಬುಲ್ ಹೊಡೆಯೋದು, ಇವೆಲ್ಲ ಯಂತ್ರೋಪಕರಣ ಬಂದಮೇಲೆ ಒಂದು ಮರೀಚಿಕೆ ಆಗಿದೆ. ರಿಯಲ್ ಆಗಿರೋರನ್ನ ಕರೆಸ್ಬೇಕು, ರಿಯಲ್ ಆಗಿರೋರನ್ನ ರೈತರಿಗೆ ಒಂದು ಹೆಲ್ಪ್ ಆಗಂಗೆ ಮಾಡಬೇಕು. ಓಕೆ, ಒಂದು ಖುಷಿಯಾಗಿದೆ. ಮುಂದಿನ ದಿನಗಳಲ್ಲಿ ನಾವು ಒಂದು ಲೆಟ್ರ್ ಕೊಡೋಣ, ಒಂದು ಕೃಷಿ ಮೇಳ ನಡಿಬೇಕಾದ್ರೆ ಏನೇನು ಸ್ಕೀಮ್ಗಳಿದೆ ನಮ್ಮ ದೇಶದಲ್ಲಿ ರೈತರಿಗಾಗಿ, ಆಯಾ ಜಿಲ್ಲೆವಾರು ತಾಲೂಕುವಾರು ಏನೇನು ಸ್ಕೀಮ್ಗಳಿದೆ ಅದನ್ನು ದಯವಿಟ್ಟುವೆ ನೀವು ಹೇಳ್ಕೊಡಿ. ಅಲ್ಲೇ ಸ್ಕೀಮ್ಗಳಿಗೆ ಎಲಿಜಿಬಲ್ ಮಾಡಿ ಅಲ್ಲೇ ಬರಂಗೆ ಮಾಡಿ. ಯಾವ್ಯಾವ ಸ್ಕೀಮ್ಗಳಿದೆ, ಪ್ರತಿಯೊಂದು ಒಂದು ಕೋಳಿಯಿಂದ ಹಿಡಿದು, ಕೋಳಿ ಸಬ್ಸಿಡಿಯಿಂದ ಹಿಡಿದು, ನಿಮಗೆ ಶೆಡ್ಡಿಂದ ಹಿಡಿದು, ಕೊಡಕೆಯಿಂದ ಹಿಡಿದು, ಬದ ನಿರ್ಮಾಣದಿಂದ ಹಿಡಿದು, ರೈತರಿಗೆ ಏನೇನು ಸವಲತ್ತುಗಳಿದೆ ಅಲ್ಲೇ ಬಂದು ಅಲ್ಲೇ ಡ್ರ ಅಲ್ಲೇ ಬಹುಮಾನ ಕೊಡೋಂಥ ಸ್ಕೀಮ್ಗಳನ್ನ ನೀವೊಂದು ತರಂಗೆ ತಂದು ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಒಂಥರ ಖುಷಿಯಾಗಿದೆ. ಒಂದು ಒಂದು ಯೋಗ್ಯತೆ ಎರಡೂ ಬೇಕು, ಒಂದು ರೈತರ ಜಮೀನಿನ ಸುತ್ತಕ್ಕೆ, ನಮ್ಮ ದೇಶದ ಸುತ್ತಕ್ಕೆ. ನಮಗೆ ಧಾರವಾಡ ಕೃಷಿ ಮೇಳದಲ್ಲಿ ಎಲ್ಲ ಖುಷಿಯಾಯಿತು. ಮುಂದಿನಗಳಲ್ಲಿ ಇನ್ನೂ ಅದ್ಭುತವಾಗಲಿ. ಸಾವಿರಾರು ಜನ ರೈತರುಗಳು ಒಂದು ನಾವು ತುಂಬ ಜನ ಬಂದರು, ಇದೇ ಖುಷಿ. 100 ಜನ ಮಾತಾಡ್ಸಿದ್ರು. ನಾವೇನು ಇಲ್ಲಿ ಸೆಲೆಬ್ರಿಟಿ ಆ ಪಿಕ್ಚರ್ ಸ್ಟಾರು ರಾಜಕಾರಣಿಗಳಂತ ಮಾಡಿಸಿಲ್ಲ, ಒಬ್ಬ ರೈತನ ಮಗ ಏನೋ ಒಂದು ಅವೇರ್ನೆಸ್ ಮಾಡ್ತಾ ಇದ್ದಾನೆ ಅಂತ ಒಂದು ಖುಷಿಯಾಗಿ 100 ಜನ ಬಂದು ಮಾತಾಡ್ತಿದ್ರು ನಮ್ಮ ಧಾರವಾಡದಲ್ಲಿ. ಅದೇ ಒಂದು ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ. ಪ್ರತಿಯೊಬ್ಬರು ಬದುಕಿದ್ರೆ ಒಬ್ರಿಗೆ ಬದುಕೋಣ. ಓಕೆ, ಏನೇನು ಸ್ಕೀಮ್ಗಳಿದೆ ಮುಂದಿನ ದಿನಗಳಲ್ಲಿ ರೈತರಿಗೆ ಕೊಡ್ಸೋಕ್ಕೆ ಒಂದು ಹೋರಾಡೋಣ. 1000 ಜನ ಬಂದರೆ ಆ ಸಫಲತೆ ಮಾಡಿ ಏನಾದ್ರು ಒಂದು ಅವ್ರ ಮನೆಗೆ ಆದಾಯ ತೊಗೊಂಡು ಹೋಗಬೇಕು. ಆ ಥರದವ್ರಿಗೆ ಒಂದು ಸಪೋರ್ಟಾಗಿ ಸಿಗಲಿ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ರೈತ, ಜೈ ಸೈನಿಕ. ನಮ್ಮ ರೈತರು ಖುಷಿಯಾಗಿದ್ದರೆ ದೇಶ ಖುಷಿಯಾಗಿರುತ್ತೆ, ದೇಶ ಖುಷಿಯಾಗಿದ್ದರೆ ಜನಗಳು ಖುಷಿಯಾಗಿರ್ತಾರೆ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ.